ನಮಸ್ಕಾರ, ನಾನು ನಿಮ್ಮ ಜಯದೇವ್ ಹೆಂದ್ರೆ ರಟ್ಟಿಹಳ್ಳಿ. ನಿನ್ನೆಯ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ ದೇವು. ಇಂದಿನ ಮೊದಲ ಪ್ರಶ್ನೆ, ಪ್ರಸಿದ್ಧ ಮಾಗೋಡು ಜಲಪಾತವು ಯಾವ ನದಿಯಿಂದ ಉಂಟಾಗಿದೆ? ಆಪ್ಷನ್ ಎ ಕಾಳಿ ನದಿ, ಆಪ್ಷನ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ಮಲಪ್ರಭಾ ನದಿ, ಆಪ್ಷನ್ ಡಿ ಬೆಡ್ತಿ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಡ್ತಿ ನದಿ. ಈ ಮಾಗೋಡು ಜಲಪಾತವು ಕಾರವಾರ ಹುಬ್ಬಳ್ಳಿ ಮಾರ್ಗದ ಯಲ್ಲಾಪುರದ ಬಳಿ ಇರುವ ಮಾಗೋಡು ಎಂಬ ಗ್ರಾಮದ ಬಳಿ ಕಂಡುಬರುತ್ತದೆ. ಈ ಜಲಪಾತವು ಸುಮಾರು 200 ಮೀಟರ್ ಎತ್ತರದಿಂದ ಧುಮುಕುತ್ತದೆ. ಎರಡನೇ ಪ್ರಶ್ನೆ, ಭೋಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು? ಆಪ್ಷನ್ ಎ ಈಥೈಲ್ ಐಸೋಸೈನೇಟ್, ಆಪ್ಷನ್ ಬಿ ಮೀಥೇಲ್ ಐಸೋಸೈನೇಟ್, ಆಪ್ಷನ್ ಸಿ ಬ್ಯೂಟೈಲ್ ಐಸೋಸೈನೇಟ್, ಆಪ್ಷನ್ ಡಿ ಆಮ್ಲಜನಕ. ಉತ್ತರ ಮೀಥೇಲ್ ಐಸೋಸೈನೇಟ್. ಭೋಪಾಲ್ ಅನಿಲ ದುರಂತವು ಮಧ್ಯಪ್ರದೇಶದ ರಾಜಧಾನಿಯಾದ ಭೋಪಾಲ್ ನಗರದ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಕಂಪನಿಯಲ್ಲಿ ಡಿಸೆಂಬರ್ 2, 1984 ರಾತ್ರಿ ನಡೆಯಿತು. ಮುಂದಿನ ಪ್ರಶ್ನೆ, ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ಆಪ್ಷನ್ ಎ ಸರೋಜಿನಿ ನಾಯ್ಡು, ಆಪ್ಷನ್ ಬಿ ಮೀರಾ ಕುಮಾರ್, ಆಪ್ಷನ್ ಸಿ ಕೆ ಎಸ್ ನಾಗರತ್ನಮ್ಮ, ಆಪ್ಷನ್ ಡಿ ಸುಚೇತಾ ಕೃಪಲಾನಿ. ಉತ್ತರ ಆಪ್ಷನ್ ಸಿ ಕೆ ಎಸ್ ನಾಗರತ್ನಮ್ಮ. ಇವರು ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನವರಾಗಿದ್ದಾರೆ. ಇವರು 1972 ರಿಂದ 1978 ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಮುಂದಿನ ಪ್ರಶ್ನೆ, ವಾತಾವರಣದ ವಾಯುವಿನಲ್ಲಿ ಅತಿ ಹೆಚ್ಚು ಪ್ರಧಾನವಾಗಿರುವ ಅನಿಲ ಯಾವುದು? ಆಪ್ಷನ್ ಎ ಸಾರಜನಕ, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಕಾರ್ಬನ್, ಆಪ್ಷನ್ ಡಿ ಆರ್ಗಾನ್. ಸರಿಯಾದ ಉತ್ತರ ಸಾರಜನಕ. ವಾಯುಮಂಡಲದಲ್ಲಿ ಸಾರಜನಕವು 78.08% ಆಮ್ಲಜನಕವು 20.94% ಆರ್ಗಾನ್ 0.93% ಕಾರ್ಬನ್ 0.00000030% ಹಾಗೂ ಹಲವಾರು ಅನಿಲಗಳು ಈ ವಾಯುಮಂಡಲದಲ್ಲಿ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಗುಡವಿ ಪಕ್ಷಿಧಾಮವು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ತುಮಕೂರು. ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಈ ಉತ್ತರವನ್ನು ಪ್ರಕಟಿಸುತ್ತೇವೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.